ಸಮಾಜದಲ್ಲಿ ಒಳ್ಳೆಯದನ್ನು ಹುಡುಕುವ, ಒಳ್ಳೆಯದನ್ನು ಮಾಡುವ ಗುಣವನ್ನ ಎಲ್ಲರೂ ರೂಢಿಸಿಕೊಂಡರೆ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ನಿಮ್ಮ ಹೃದಯ ಮಂದಿರದಲ್ಲಿ ನೆಲೆಸಿರುತ್ತಾನೆ ಎಂದು ಶಿಡ್ಲೇಕೋಣ ವಾಲ್ಮೀಕಿ ಶ್ರೀ ಸಂಜಯ್ ಕುಮಾರ ಸ್ವಾಮೀಜಿ ಹೇಳಿದರು. ಆರು ತಿಂಗಳ ಪರ್ಯಂತರವಾಗಿ ಒಂದು ನಡೆಗೊಂಡು ಹೋಗಬೇಕಾಗಿತ್ತು. ಅವತ್ತಿನ ಸಂದರ್ಭದಲ್ಲಿ ಎಲ್ಲವನ್ನು ರೆಡಿ ಮಾಡಿದರು. ರೆಡಿ ಮಾಡಿ ನಾಲ್ಕು ದಿವಸಕ್ಕೆ ಎಲ್ಲರೂ ಹೆಸರು ಬರೆಸ್ತಾ ಇದ್ರು. ಆ ಊರಲ್ಲಿ ಹನುಮಂತ ಅಂತ ಹುಡುಗ ಮನುಷ್ಯ ಇದ್ದ, ಒಂಚೂರು ಕಳ್ತನ ಎಲ್ಲ ಮಾಡ್ತಿದ್ದ. ಹಾಗಾಗಿ ಅವರು ಶಿರಾ ತಾಲೂಕಿನ ನಾದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಂಗಾಪುರ ಗ್ರಾಮದಲ್ಲಿ ಸೋಮವಾರ ನಡೆದ ಪುರಾತನ ಪ್ರಸಿದ್ಧ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ಕಳಶ ಪ್ರತಿಷ್ಠಾಪನೆ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬುದ್ಧಿಯವರ ಶಾಸ್ತ್ರಕ್ಕೆ ದಿನ ಬರ್ತಿದ್ದ. ಶಾಸ್ತ್ರಕ್ಕೆ ಬರ್ತಕ್ಕಂಥ ಹುಡುಗ ಅವನು ಅವತ್ತು ನಾನು ಯಾಕೆ ಕಾಶಿಗೆ ಹೋಗಬಾರ್ದು ಅಂತ ಊರವರೆಲ್ಲರೂ ಕೇಳ್ತಾ ಇದ್ದ. ನಾನು ಕಾಶಿಗೆ ಬರ್ತೀನಿ, ನಾನು ಕಾಶಿಗೆ ಬರ್ತೀನಿ ಅಂತ ಕೇಳ್ತಾ ಇದ್ದ. ಊರವ್ರು ಹೇಳಿದರು, ಅಲ್ಲ ನೀನು ಕಳ್ಳಿದೀಯ, ಮದುವೆ ಜೊತೆ ಕುಡಿತೀಯ, ನೀನು ಕರ್ಕೊಂಡು ನಾವೇನು ಮಾಡೋಣಪ್ಪ, ದಯವಿಟ್ಟು ನೀನು ಬೇಡ ಅಂತ ಊರವರು ಹೇಳಿದರು. ಉತ್ತಮರ ಸಂಘ ಮನುಷ್ಯನನ್ನ ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ. ಸಮಾಜದಲ್ಲಿ ಜೀವನ ಕಟ್ಟಿಕೊಳ್ಳುವ ನಾವು ಇತರರನ್ನ ಪ್ರೀತಿಸುವ, ಗೌರವಿಸುವ ಸಂಸ್ಕಾರದೊಂದಿಗೆ ಬದುಕು ಕಟ್ಟಿಕೊಂಡಾಗ ಸಮಾಜ ನಮ್ಮನ್ನು ಗೌರವ ಸ್ಥಾನದಲ್ಲಿ ಕಾಣುತ್ತದೆ. ಆದರೆ ಅದಕ್ಕೆ ಅವನು ವಿಚಾರ ಮಾಡಿದ, ನಾನು ಇವ್ರು ಯಾರು ಕೇಳಬೇಡ, ಶ್ರೀಗಳನ್ನ ಕೇಳೋಣ ಅಂತೇಳಿ ಶ್ರೀಗಳ ಹತ್ರ ಬಂದು ಶ್ರೀಗಳಿಗೆ ದಂಡವೆತ್ತ ಪ್ರಣಾಮ ಸಲ್ಲಿಸಿ ಶ್ರೀಗಳಿಗೆ ತ್ರಿಕರಣಪೂರ್ಣ ಶುದ್ಧಿಯಾಗಿ ನಮಸ್ಕರಿಸಿ ಶ್ರೀಗಳ ಹತ್ರ ಹೇಳಬಹುದು. ನಾನು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ ವಿ ಜಯಚಂದ್ರ ಮಾತನಾಡಿ, ರಾಜ್ಯದಲ್ಲಿ ಬರ ಆವರಿಸಿದ್ದು ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ಕೃಪಾ ಆಶೀರ್ವಾದದಿಂದ ಉತ್ತಮ ಮಳೆ ಬೆಳೆಯಾಗಿ ನಾಡಿಗೆ ಸುಭಿಕ್ಷೆಯ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸಿದರು. ಜನಗಳನ್ನ ಸಂತೈಸತಕ್ಕಂತ ಮತ್ತು ಜನಗಳನ್ನ ಕಷ್ಟದಿಂದ ಪಾರು ಮಾಡತಕ್ಕಂತ ರೀತಿಯಲ್ಲಿ ಬೊಮ್ಮಲಿಂಗೇಶ್ವರ ಮಾಡಲಿ, ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಕ್ಕಂತ. ಈ ಸಂಭ್ರಮದಲ್ಲಿ ನಾನು ಹೆಚ್ಚು ಸಡಗರದಲ್ಲಿ ಹೆಚ್ಚು ಹೊತ್ತು ಇರೋಕ್ಕಾಗಲ್ಲ. ಇದೇ ದಿವಸ ಹೇರೂರು ಮತ್ತು ಕಾಳಾಪುರದಲ್ಲೂ ಕೂಡ ಜಾತ್ರೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ತೇರಿಗೋಸ್ಕರ ಹೋಗ್ಬೇಕಾಗ್ತದೆ. ಅದರಿಂದ ಹೆಚ್ಚು ನಾನು ಮಾತಾಡಕ್ಕೆ ಹೋಗೋದಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಬೊಮ್ಮಲಿಂಗೇಶ್ವರ ಒಳ್ಳೆಯದನ್ನು ಮಾಡಲಿ, ಆಶೀರ್ವಾದವನ್ನು ಮಾಡಲಿ ಮತ್ತು ನೀವು ಪ್ರಾರ್ಥನೆ ಮಾಡಿದ್ದಕ್ಕೆ ತಕ್ಕವಾದಂಥ ಫಲ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿದ. ದೇವರು ಸಂತೃಪ್ತನಾದರೆ ಭಕ್ತರ ಇಷ್ಟಾರ್ಥ ಸಕಾರಗೊಳ್ಳಲಿದೆ. ಭಕ್ತರೆಲ್ಲರೂ ಒಗ್ಗೂಡಿ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ದೇವರಿಗೆ ಭವ್ಯ ದೇಗುಲ ನಿರ್ಮಾಣ ಮಾಡುವ ಸಂಕಲ್ಪ ಮಾಡಬೇಕು ಎಂದರು. ಮಳೆ ಬರುವಂತ ಪ್ರಾರಂಭ, ಒಳ್ಳೆ ಮಳೆ ಬೆಳೆ ಬಂದು ಜನಗಳನ್ನ ಸಂತೈಸತಕ್ಕಂತ ಮತ್ತು ಜನಗಳನ್ನ ಕಷ್ಟದಿಂದ ಪಾರು ಮಾಡತಕ್ಕಂತ ರೀತಿಯಲ್ಲಿ ಕೆಂಕೆರೆ ಮಲ್ಲಿಕಾರ್ಜುನ್ ಸಾರಥ್ಯದ ಸ್ವರಸಿಂಚನ ಜನಪದ ಕಲಾ ತಂಡದಿಂದ ಸುಗಮ ಸಂಗೀತ ನಡೆಯಿತು.
ಮುಂದಿನ ಕೆಲಸ ಈ ಕ್ಷೇತ್ರದಲ್ಲಿ ಬಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಭವ್ಯವಾದ ದೇಗುಲವನ್ನು ನಿರ್ಮಾಣ ಮಾಡೋದು, ಆಮೇಲೆ ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಡು ಹೋಗೋದು, ಇದು ನಮ್ಮ ಎಲ್ಲ ಭಕ್ತಾದಿಗಳ ಆಶಯ ಕೂಡ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂ ಗೌಡ, ಶಾಸಕ ಸುರೇಶ್ ಬಾಬು, ಬಿಜೆಪಿ ಮುಖಂಡರಾದ ಬಿ ಕೆ ಮಂಜುನಾಥ್, ಮಾಜಿ ಶಾಸಕರಾದ ಸಾಲಿಂಗಯ್ಯ, ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್ ಬಾಬು, ಉಪಾಧ್ಯಕ್ಷರಾದ ಶಿವು ಚಂಗಾವರ, ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಮಂಜಣ್ಣ, ಬಂಡೆ ರಾಮಕೃಷ್ಣ, ಬಿ ಮೋಹನ್, ಮುಖಂಡರಾದ ಪಾಲನೇತ್ರ ನಾಯ್ಕ, ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರಕ್ಷಿತಾ, ಆರ್ ಕೆ ಮಾರುತಿ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳ ಸಾವಿರಾರು ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು.